ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಕಲ್ಯಾಣಪುರ ಸಮೀಪದ ಎಡಬೆಟ್ಟು ಎಂಬ ಊರಲ್ಲಿದ್ದೇನೆ. ಇಲ್ಲೋರ್ವ ವಿಶೇಷ ವ್ಯಕ್ತಿಯ ಮುಂದೆ ನಿಂತಿದ್ದೇನೆ. ಇವರು ಸಾಮಾನ್ಯ ಒಬ್ಬರು ಡ್ರೈವರ್ ಅಲ್ವಾ, ಪಿಕಪ್ ಡ್ರೈವರ್. ಇವರು ಕಲಿತದ್ದು 7ನೇ ಕ್ಲಾಸು. ಆದರೆ ಇವರ ಹವ್ಯಾಸ ಅಥವಾ ಇವರ ಪ್ರಯೋಗಗಳು ನಿಜಕ್ಕೂ ಕೂಡ ಸಾಮಾನ್ಯ. ಇವರು ನೋಡಿ, ಆ ಲಾಕ್ಡೌನ್ ಟೈಮಲ್ಲಿ ಆ ಒಂದು ಫ್ರೀ ಇರುವಾಗ ಒಂದು ಕಲಿತದ್ದು. ಆ ಕಲಿತ ಆವಿಷ್ಕಾರ ಏನು ಅಂತ ಹೇಳಿದ್ರೆ ನಮಗೆಲ್ರಿಗೂ ಬೇಕಾಗಿರುವಂಥದ್ದು. ಸೊ ನಮ್ಮಲ್ಲೆಲ್ಲ ನಮಗೆಲ್ರಿಗೂ ಕೂಡ ಕಳ್ಳಕಾಕರ ಭಯ ಇದೆ. ಸೊ ಮನೆಗೆ ಕಳ್ಳಕಾಕರು ಬಂದರೆ ನಮ್ಗೆ ಗೊತ್ತಾಗೋದು ಹೇಗೆ? ಸೊ ಅಥವಾ ಅವರನ್ನು ಹೆದರಿಸೋದು ಹೇಗೆ? ಅದಕ್ಕೊಂದು ಪರಿಹಾರವನ್ನು ಇವರು ಕಂಡುಹಿಡಿಕಿದ್ದಾರೆ. ಕೇವಲ 7ನೇ ಕ್ಲಾಸ್ ಕಲಿತವರು, ಒಂದು ಪಿಕಪ್ ಡ್ರೈವರು. ಸೊ ಆವಿಷ್ಕಾರ ನೋಡಿ, ಇದು ನಾವಿವತ್ತು ಮೇಕ್ ಇನ್ ಇಂಡಿಯಾ ಅಂತ ಹೇಳ್ತೀವಿ, ಮೇಡ್ ಇನ್ ಭಾರತ್ ಎನ್ನುವಂತಹ ಒಂದು ಹೆಮ್ಮೆಯನ್ನು ನಾವು ಇಟ್ಕೋತೀವಿ. ಸೊ ಹೀಗಿರುವಾಗ ಹಳ್ಳಿ ಅಥವಾ ಗ್ರಾಮೀಣ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ನಮ್ಮದು. ನಮಸ್ಕಾರ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು? ಪ್ರಭಾಕರ್. ಪ್ರಭಾಕರ್ ಅಂತ. ಸರ್, ನೀವೊಬ್ಬರು ಡ್ರೈವರ್ ಆಗಿ ಈ ರೀತಿಯ ಆವಿಷ್ಕಾರಗಳು ಅಥವಾ ಹೇಗೆ ನಿಮಗೆ ಹವ್ಯಾಸ ಹುಟ್ಟಿತು ಏನು ಸರ್? ಅಂದರೆ ಲಾಕ್ಡೌನ್ ಟೈಮಲ್ಲಿ ಮೊಬೈಲ್ ಸ್ವಲ್ಪ ನೋಡ್ತಾ ಇದ್ದೆ. ಅದರಲ್ಲೆಲ್ಲ ಕೆಲವೆಲ್ಲ ಡೋರಲ್ಲಿ ಕೆಲವರೆಲ್ಲ ಲಾಕ್ ಇದೆಲ್ಲ ಮಾಡ್ತಿದ್ರು. ನಾನೊಂದು ಕೆಲವೆಲ್ಲ ಐಟಮ್ ಎಲ್ಲ ತಗೊಂಡು ನಾನೊಂದು ಪ್ರಯತ್ನ ಪಟ್ಟೆ. ಅದರಿಂದಾಗಿ ಒಂದು ಡೋರಿಗೆ ಒಂದು ಫಿಟ್ ಮಾಡಿದ್ದೇನೆ. ಬನ್ನಿ ಸರ್, ಅದು ಏನು ಹೇಗೆ ಅಥವಾ ಕಳ್ಳಗಾಕರ ನಾವೀಗ ಕಳ್ಳರ ತರನೇ ಹೋಗೋಣ. ಸೊ ಕಳ್ಳರನ್ನು ಅದು ಹೇಗೆ ಹೆದರಿಸುತ್ತೆ ಅಥವಾ ನಮಗೆ ಮನೆಯವರಿಗೆ ಹೇಗೆ ಎಚ್ಚರಿಕೆ ಕೊಡುತ್ತೆ ಅಂತ ನೋಡೋಣ. ಬನ್ನಿ. ಸರಿ, ಇವಾಗ ಮನೆ ಡೋರ್ ಹತ್ರ ಹೋದ್ರೆ ಫಸ್ಟ್ ಲೈಟ್ ಮತ್ತೆ ಸೈರನ್ ಆಗ್ತದೆ. ನೋಡಿ, ನಾನು ಈಗ ಡೋರ್ ಹತ್ರ ಹೋಗ್ತೇನೆ, ಲೈಟ್ ಸೈರನ್ ಎರಡು ಆಗ್ತದೆ. ಹದಿನೈದು ಸೆಕೆಂಡ್. ಇದು ಕೇವಲ ಮನೆಯವರಿಗೆ ಮಾತ್ರ ಅಲ್ಲ, ನೆರೆ ಮನೆಯವರಿಗೂ ಒಂದಷ್ಟು ಗೊತ್ತಾಗುತ್ತೆ. ನೋಡಿ, ಈ ಸೌಂಡ್ ಗೊತ್ತಾದ ಕೂಡಲೇ ಯಾರೇ ಕಳ್ಳಕಾಕರು ಬಂದ್ರು ಓಡಿ ಹೋಗ್ತಾರೆ. ಎಲ್ಲ ಅಲ್ಲ, ಹತ್ತಲಿಕ್ಕೆ ಓಡಿ ಬರ್ತಾರೆ, ಓಡಿ ಹೋಗೋ ಚಾನ್ಸ್ ಉಂಟು. ಸರ್, ಒಂದು ಈಗ ಬಾಗಿಲು ಹಾಕಿರ್ತೀರಿ, ಈ ರಿಮೋಟ್ ಅನ್ನೆಲ್ಲ ಆನ್ ಮಾಡಿರ್ತೀರಿ, ನಮ್ಮ ಸಂಬಂಧಿಕರು ಅಥವಾ ನೆರೆ ಮನೆಯವರು ಬಂದ್ರು ಅಂದ್ರೆ ಇದೇ ರೀತಿ ಆಗ್ತದೆ ಅಥವಾ ಅದಕ್ಕೆ ಏನಾದ್ರೂ ಪರಿಹಾರ ಇದೆ? ಇಲ್ಲ ಇಲ್ಲ, ಯಾರು ಬಂದ್ರೂ ಆಗ್ತದೆ, ಬೆಕ್ಕು ನಾಯಿ ಬಂದ್ರೆ ಆಗುದಿಲ್ಲ. ಬೆಕ್ಕು ನಾಯಿ ಬಂದ್ರೆ ಇದಾಗದ ಆಗುದಿಲ್ಲ, ಟಚ್ ಮಾಡಿದ್ರು ಏನಾಗುದಿಲ್ಲ. ಇದು ಒಂದು 2 ಫೀಟ್ ಡಿಸ್ಟೆನ್ಸ್ ನಲ್ಲಿ ದೂರ ನಿಲ್ಬೇಕು. ಈಗ ಎಷ್ಟು ತಿರುಗಾಡಿದ್ರು ಏನಾಗುದಿಲ್ಲ, ಏನಾಗುದಿಲ್ಲ. ಅಕಸ್ಮಿತ್ ಕಳ್ಳ ಬಂದ್ರೆ ಬಾಗಿಲ ಹತ್ರ ಹೋಗುದು ಗ್ಯಾರಂಟಿ. ಹತ್ರ ಹೋದ್ರೆ ಪುನಃ ನೋಡಿ ಈ ತರ ಆಗ್ತದೆ. ನೋಡಿ, ಇದೊಂದು ಗ್ರಾಮೀಣ ಪ್ರತಿಭೆ. ನಮಗೆ ಅದೆಷ್ಟೋ ಜನರಿಗೆ ಪ್ರಾಥಮಿಕ ಶಾಲೆ ಹಳ್ಳಿಗಳಲ್ಲಿ ಅಥವಾ ಹೈಸ್ಕೂಲ್ ಓದಿದವರಿಗೆ ಏನೇನೋ ಒಂದು ಆವಿಷ್ಕಾರಗಳನ್ನು ಮಾಡಬೇಕು, ಒಬ್ಬ ವಿಜ್ಞಾನಿ ಆಗಬೇಕು, ಸೊ ಈ ರೀತಿ ಆಸೆ ಇರುತ್ತೆ. ಆದರೆ ಏನೋ ಒಂದು ಕಾರಣದಿಂದ ಓದು ಅಲ್ಲೇ ನಿಂತಿರುತ್ತೆ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ, ಅವ್ರು ಯಾವುದೋ ಒಂದು ಉದ್ಯೋಗವನ್ನು ಅರಿಸ್ಕೊಂಡು ಹೋಗ್ತಾರೆ. ಆದರೆ ಅಂಥ ಸಂದರ್ಭದಲ್ಲೂ ಕೂಡ ಆ ಲಾಕ್ಡೌನ್ ಟೈಮನ್ನು ಸದುಪಯೋಗ ಪಡಿಸಿಕೊಂಡು ತನ್ನ ಹವ್ಯಾಸವನ್ನು ಅಥವಾ ತನ್ನ ಆಸೆಯನ್ನು ಒಂದು ಸಣ್ಣ ಮಟ್ಟದಲ್ಲಿ ಮುಂದುವರೆಸಿದವರು. ಸರ್ ಬನ್ನಿ ಸರ್, ಇದನ್ನು ಒಂದು ಹೇಗೆ ಮಾಡ್ತೀರಿ? ಸಿಗ್ನಲ್ ಈಗ ಆನ್ ಇದ್ರೆ ಈ ಲೈಟ್ ಆಗಿ ಆನ್ ಇರ್ತದೆ ಸಿಗ್ನಲ್. ಇವಾಗ ನಾನು ರಿಮೋಟ್ ಅಲ್ಲಿ ಆಫ್ ಮಾಡ್ತೇನೆ, ಇವಾಗ ಆಫ್ ಆಯ್ತು. ಇವಾಗ ಹತ್ರ ಹೋಗ್ಬೋದು. ನೀವು ನಿಮ್ಮ ಕೈಯಲ್ಲಿ ಒಂದು ರಿಮೋಟ್ ಇದೆ, ಕಾರಿನ ರಿಮೋಟ್, ಒಂದು ನೀವು ಅದನ್ನ ಕಾಲಿಂಗ್ ಬೆಲ್ ಅನ್ನೇ ಉಪಯೋಗಿಸಿಕೊಂಡು ನಮ್ಗೆ ಕಾಲಿಂಗ್ ಬೆಲ್ ನಲ್ಲಿ ಉಂಟು, ಇದು ಡಿಸ್ಕನೆಕ್ಟ್ ಆಗ್ತದೆ ಬೇಕಾದ್ರೆ. ಇವಾಗ ಏನ್ ಶಬ್ದ ಏನಿಲ್ಲ. ಇವಾಗ ಇದು ಆದ ನಂತರ, ಡೋರ್ ಓಪನ್ ಆದ ನಂತರ ಅಲ್ಲಿ ಡೈರೆಕ್ಟ್ ಇನ್ನೊಂದು ಒಳಗಡೆ ರಿಮೋಟ್ ಉಂಟು. ಇದು ನಮ್ಮ ಒಳಗಿಂದ ಸೇಫ್ಟಿಗೋಸ್ಕರ, ಯಾಕೆಂದ್ರೆ ಒಳಗೆ ಹೊರಗಿಂದ ಯಾರಾದ್ರೂ ಬಂದು ಏನಾದ್ರೂ ಕೀಟಲೆ ಮಾಡಿದ್ರೆ ಇದನ್ನು ಪುನಃ ರಿಮೋಟ್ ಪ್ರೆಸ್ ಮಾಡಿದ್ರೆ ಆಯ್ತು. ನಾವು ಇಟ್ಕೊಂಡು ಸ್ವಲ್ಪ ಮಾತಾಡಿದ್ರೆ, ಅವ್ರು ಹೊರಟು ಭಾಷೆ ಏನಾದ್ರು ಮಾತಾಡಿದ್ರೆ ಇದನ್ನು ಇಲ್ಲಿಂದ ಅವಾಗ ಅವರಿಗೆ ಒಂದು ಹೆದರಿಕೆ. ಎರಡನೇ ಉಪಯೋಗ ನಂತರ ಸರ್, ಇದು ನಿಮಗೆ ಡೋರಿಗೆ ಉಂಟು, ಡೋರಿಗೆ ಬೇಡ ಅಂದ್ರೆ ಇಲ್ಲಿಗೂ ಫಿಟ್ ಮಾಡಬಹುದು. ಓಕೆ ಬಾಬಾ, ಅಂದ್ರೆ ನೀವು ನಿಮ್ಮದೇ ಒಂದು ಆಲೋಚನೆಯಲ್ಲಿ ಒಂದು ಮಾಡಿರೋದು ಅಲ್ವಾ? ಅದರದೇ ಸೆಟ್ಟಿಂಗ್ ಏನೇ ಅಲ್ಲ ಅಲ್ಲ
ಮಾಡಿದ್ದೇನೆ. ಇದಕ್ಕೆ ಏನು, ಇದಕ್ಕೆ ಎಷ್ಟು ರೂಪಾಯಿ ಆಗಿದೆ ಸರ್? ಇದಕ್ಕೆ ಸರ್ ಇದು ಇದರಲ್ಲಿ ಫುಲ್ ರಿಮೋಟ್ ಇದು, ಇದಕ್ಕೆ ಸಾಧಾರಣ ಒಂದು 6,000 ಖರ್ಚಾಗ್ತದೆ. ಇದು ನಿಮ್ಗೆ ಸಿಂಪಲ್ ಖಾಲಿ ಡೋರ್ ಇದ್ರೆ ಇಲ್ಲಿ ಫಿಟ್ ಮಾಡಿದ್ರೆ ಖಾಲಿ ಇದೆ 3,000. 3,000 ಒಳಗೆ ನಂತರ ಲೇಬರ್ ಎಕ್ಸ್ಟ್ರಾ ಉಂಟು, ವೈರಿಂಗ್ ಎಲ್ಲ ಆಗುದಾದ್ರೆ. ಇದೇ ಸೆಟ್ ನೋಡಿ ಸರ್, ಗೋಡೆಗೆ ಫಿಟ್ ಮಾಡುದಾದ್ರೆ ಈ ಸೆಟ್, ಇದನ್ನ ನಾನು ಮಾಡಿ ತೋರಿಸ್ತೇನೆ. ಅಂದ್ರೆ ನೀವು ಇದನ್ನೇನಾದ್ರೂ ಉದ್ಯೋಗವನ್ನಾಗಿ ಮಾಡ್ಕೊಂಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಇದೊಂದು ನೀವು ಹವ್ಯಾಸ, ನಿಮ್ಮ ಪ್ರತಿಭೆ ಅಷ್ಟೇ. ಇದು ಯಾರಿಗೂ ಪ್ರಚಾರ ಮಾಡ್ಲಿಲ್ಲ ನಾನು. ಯಾರಿಗಾದ್ರೂ ಉಪಯೋಗ ಬೀಳದಾದ್ರೆ ಮಾಡಿ, ನೀವು ಮಾಡಿಕೊಡ್ತೀರಿ ಬೇಕಂತಾದ್ರೆ. ಅದು ನಿಮ್ಮ ಉದ್ಯೋಗ ಡ್ರೈವಿಂಗ್, ಬೇಕಾದ್ರೆ ಮಾಡಿಕೊಡ್ತೇನೆ. ಆ ನಂತರ ಅವರಿಗೆ ತಿಳುವಳಿಕೆ ಆಗ್ತದೆ, ಯಾರಿಗೂ ಮಾಡಬಹುದು. ಹೌದೌದೌದು, ಇದನ್ನ ನೀವು ಬೇಕಾದ್ರೆ ಕಲಿಸ್ಕೊಡ್ತೀರಿ ಅಲ್ವಾ? ಯಾರಿಗೂ ಬೇಕಾದ್ರೆ. ಇದು ಗ್ರಾಮೀಣ ಪ್ರತಿಭೆ ಪ್ರಭಾಕರ್ ಮೇಸ್ತಾ ಅವರ ಆವಿಷ್ಕಾರ. ಇಲ್ಲಿಗಿಷ್ಟೇ ಮುಗಿಯೋದಿಲ್ಲ. ಅವರು ರಿಮೋಟಿನ ಮೂಲಕನೇ ತನ್ನ ಪಿಕಪ್ಪಿನ ಇಂಜಿನನ್ನು ಕೂಡ ಆನ್ ಆಫ್ ಮಾಡ್ತಾರೆ, ಆಮೇಲೆ ಬುಲ್ಲೆಟ್ಟಿನ ಇಂಜಿನನ್ನು ಕೂಡ ಆನ್ ಆಫ್ ಮಾಡ್ತಾರೆ. ಅದನ್ನು ಕೂಡ ನೋಡೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.